ಇಲ್ಲಿ ನೋಡ್ತಾ ಇರ್ಬೋದು ಅತಿಯಾದ ಮಳೆ ಅಂದರೆ ಈ ಮಲ್ನಾಡ್ ರೀಜನ್ನಲ್ಲಿ ಅತಿಯಾದ ಮಳೆ ಆಗುವ ಕಾರಣ ನೋಡಿ ಮೊದಲನೇ ದ್ವಾರ ಅಂತ ನಾನು ಅಲ್ಲೇನು ತೋರಿಸ್ದೆ ಸ್ಟಾರ್ಟಿಂಗಲ್ಲಿ ಈ ಪಾಯಿಂಟಲ್ಲಿ ಅದು ಆ್ಯಕ್ಚುಲಿ ಮೊದಲನೇ ದ್ವಾರ ಅಲ್ಲ ಇದು ಬಂದುಬಿಟ್ಟು ಮೊದಲನೇ ದ್ವಾರ ನಾನು ಫಸ್ಟ್ ಟೈಮ್ ಬರ್ತಾ ಇರೋದ್ರ ಕಾರಣ ಏನು ಒಂದು ಬೇರೆಯವರ ಮಾಹಿತಿ ಇಲ್ಲದೆ ಇರೋ ಕಾರಣ ನನಗೂ ಕೂಡ ಕನ್ಫ್ಯೂಸ್ ಆಯಿತು ದಯವಿಟ್ಟು ಕ್ಷಮಿಸಿ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಶುಭೋದಯ ಇವತ್ತು ನಾವು ತೀರ್ಥಹಳ್ಳಿಯಿಂದ ಸೀದಾ ಕೌಲೆದುರ್ಗ ಕೋಟೆಗೆ ಹೋಗ್ತಾ ಇದ್ದೀವಿ ತೀರ್ಥಹಳ್ಳಿಯಿಂದ ಕೌಲೆದುರ್ಗ 18 ಕಿಲೋಮೀಟರ್ ಇದೆ ಅದೇ ಶಿವಮೊಗ್ಗದಿಂದ ಬರಬೇಕು ಅಂದರೆ 72 ಕಿಲೋಮೀಟರ್ ಬೆಂಗಳೂರಿಂದ 365 ಕಿಲೋಮೀಟರ್ ಇದೆ ಇಲ್ಲಿ ಎಲ್ಲ ಆಕ್ಸೆಸ್ ಇದೆ ಅಂದರೆ ನೀವು ಟ್ರೈನಿಗೆಲ್ಲ ಬರಬೇಕು ಅಂದರೆ ಶಿವಮೊಗ್ಗ ಬಂದೆ ಈ ಕಡೆ ಬಸ್ಸಿಗೆ ಬರಬೇಕು ಬಸ್ಸಿಂದ ಎಲ್ಲ ಬಸ್ ಇಲ್ಲಿಗೆ ಬಂದರೆ ತೀರ್ಥಹಳ್ಳಿಗೆ ಎಲ್ಲ ಕಡೆಯೂ ನಿಮಗೆ ಈಸಿಯಾಗಿ ಆ್ಯಕ್ಸೆಸ್ ಸಿಗುತ್ತೆ ಕೌಲೆದುರ್ಗ ಕೋಟೆಗೆ 1200 ವರ್ಷಗಳ ಇತಿಹಾಸ ಇದೆ ಅಂದರೆ 1100ರಿಂದ 1200 ಅಷ್ಟು ವರ್ಷಗಳ ಇತಿಹಾಸ ಕೌಲೆದುರ್ಗ ಕೋಟೆಗಿದೆ ಶಿವಾಜಿ ಛತ್ರಪತಿ ಶಿವಾಜಿಯಿಂದ ಹಿಡಿದು ಇಲ್ಲಿವರೆಗೂ ಲಿಂಕ್ ಇರುವಂತಹ ಕೋಟೆ ಅವರ ಮಗನನ್ನು ಕಾಪಾಡಿದಂತಹ ಕೋಟೆ ಇದು ಇದರ ಇತಿಹಾಸ ದೊಡ್ಡದಿದೆ ಬನ್ನಿ ನಾನು ಅದನ್ನ ನಿಮಗೆ ಒಂದೊಂದಾಗೆ ಹೇಳ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನಾವು ಫಸ್ಟು ಕೋಟೆ ಕಡೆ ಟ್ರೆಕ್ಕಿಂಗ್ ರೂಟಿಗೆ ಹೋಗೋಣ ಅಲ್ಲಿಂದ ನಿಮಗೆ ಒಂದೊಂದಾಗೆ ಇತಿಹಾಸವನ್ನು ಹೇಳ್ತಾ ಹೋಗ್ತೀನಿ ಹೀಗೆ ಎದುರುಗಡೆ ಕಾಣ್ತಿರೋ ಬೆಟ್ಟಕ್ಕೆ ಹೋಗ್ಬಿಟ್ರೆ ಸೀದಾ ಕೌಲೆದುರ್ಗ ಅಂದ್ಕೊಳ್ಳಿ ಜೈ ಬಜರಂಗ ಬಲಿ ಅಲ್ಲಿನಲ್ಲಿ ನಾವು ಕೌಲೆದುರ್ಗದ ಹತ್ರ ಬಂದಿದ್ದೀವಿ ಆ್ಯಕ್ಚುಲಿ ಇದು ಪಾರ್ಕಿಂಗ್ ಏರಿಯಾ ಇದು ಬಂದುಬಿಟ್ಟು ಗಾಡಿ ಇಲ್ಲಿ ಇಡ್ಬೋದು ಇಲ್ಲ ಮೇಲ್ಗಡೆ ಇಡ್ಬೋದು ಸ್ವಲ್ಪ ಬಿಸಿಲಿದೆ ಅಂತೇಳಿ ನಾನು ಇಲ್ಲಿ ಇಟ್ಟಿದ್ದೀನಿ ನಾನು ಎಂಥ ಗೂಬೆ ಅಂದರೆ ಇವಾಗ ಬಿಸಿಲು ಈ ಕಡೆ ಸೂರ್ಯ ನಮ್ಮ ಬರೋವರೆಗೆ ಇಲ್ಲಿಗೆ ಬಂದಿರತ್ತೆ ಈ ಕಡೆಯಿಂದ ಬಿಸಿಲು ಹೊಡೆಯುತ್ತೆ ಇವಾಗ ಸದ್ಯಕ್ಕೆ ಖುಷಿಯಾಗಲಿ ಅಂತೇಳಿ ಚೆರ್ರಿನ ಮರದ ಕೆಳಗಡೆ ನಿಲ್ಲಿಸಿದ್ದೀನಿ ಇನ್ನೊಂದು ಸ್ವಲ್ಪ ಹೊತ್ತಿ ಮತ್ತೆ ಬಿಸಿಲು ಬಂದು ಅಲ್ಲೇ ಇದಾಗ್ತಾನೆ ಚೆರ್ರಿ ಚೆರ್ರಿ ಬೇಜಾರಾಗಬೇಡ ಕಣ ಹಾಗೆ ಈ ಕಡೆ ಒಂದು ವ್ಯೂ ನೋಡಿದರೆ ನಮಗೆ ಮಸ್ತು ಕೌಲೆದುರ್ಗದ್ದು ಊರಿನ ಕೆರೆ ಕಾಣತ್ತೆ ಈ ಕಡೆ ಆ್ಯಕ್ಚುಲಿ ನಾವು ಬರೋದು ಈ ಸೈಡಿಂದನೇ ಹಿಂಗೆ ಬಂದು ಇಲ್ಲಿಂದ ಬಂದು ಇಲ್ಲಿ ಪಾರ್ಕ್ ಮಾಡ್ತೀವಿ ಬೈಕ್ನ ಕಾರ್ನೆಲ್ಲ ಆ್ಯಕ್ಚುಲಿ ಅಲ್ಲಿ ರೋಡ್ ಹತ್ರನೇ ಪಾರ್ಕ್ ಮಾಡಿ ಬರಬೇಕು ಆ್ಯಂಡ್ ಇಲ್ಲೊಂದು ಅಂಗಡಿ ಇದೆ ಎನಿ ಟೈಮ್ ಇರುತ್ತೆ ಅಂದ್ಕೊಳ್ತೀನಿ ಇಲ್ಲಿ ಯಾಕಂದರೆ ಅವ್ರ ಮನೆ ಬಂದುಬಿಟ್ಟು ಹಿಂದ್ಗಡೆನೇ ಇರೋದು ಸೊ ನಿಮಗೆ ಸಣ್ಣ ಪುಟ್ಟ ತಿಂಡಿ ತಿನಿಸು ಕುರುಕಲು ತಿಂಡಿ ಎಲ್ಲ ಇಲ್ಲೇ ಸಿಗತ್ತೆ ಫುಡ್ ಗಿಡ್ ಏನಾದ್ರು ಬೇಕು ಅಂದರೆ ನೀವು ತೀರ್ಥಹಳ್ಳಿಯಿಂದನೇ ತೊಗೊಬರ್ಬೇಕು ಸಣ್ಣ ಪುಟ್ಟ ಸ್ನ್ಯಾಕ್ಸ್ ಆದರೆ ಇಲ್ಲಿ ಸಿಕ್ಬಿಡತ್ತೆ ನಿಮಗೆ ಆ್ಯಂಡ್ ಬನ್ನಿ ನಾವು ಏನಾದ್ರು ತೊಗೊಂಡು ಹೋಗ್ಬಿಡೋಣ ಹಾಗೆ ಇಲ್ಲಿದು ಏನು ಅಂದರೆ ಪಾರ್ಕಿಂಗ್ ಚಾರ್ಜಸ್ ಬಂದುಬಿಟ್ಟು 20 ರುಪೀಸ್ ತೊಗೊಳ್ತಾರೆ ಮತ್ತು ಬೇರೆ ಅಲ್ಲಿ ಏನು ಚಾರ್ಜಸ್ ಇಲ್ಲ ಹಾಗೆ ನೋಡಿ ಇದೇ ದಾರಿಯಲ್ಲಿ ಹಿಂಗೆ ಗದ್ದೆ ಮಧ್ಯೆ ಹಿಂಗೆ ಹೋಗಬೇಕು ಬನ್ನಿ ಹೋಗೋಣ ಅಷ್ಟೊಳಗೆ ನಾನು ಒಂದು ಟೀನೋ ಜ್ಯೂಸ್ ಏನೋ ಕುಡ್ಕೊಬಿಡ್ತೀನಿ ಬನ್ನಿ ನಮ್ಮ ಟ್ರಕ್ಕಿಂಗ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಇಲ್ಲೊಂದು ಸಣ್ಣ ಗದ್ದೆಯಲ್ಲಿ ಎದ್ದಾಡ್ಕೊಂಡು ಹೋಗಿ ನೆಕ್ಸ್ಟ್ ಆ ಕಡೆ ಮುಂದೆ ಫುಲ್ ಕಾಡು ಅಲ್ಲಿಂದ ಹೋಗ್ತಾ ಇರೋದು ಮುಂದೆ ಆ್ಯಕ್ಚುಲಿ ನಾನು ಈ ಸಲ ಬೇಕಾದಾಗ ಮಾಡಲ್ಲ ಗುರು ಬೇಡದೇ ಇರೋಾಗೆ ಇಂಥದ್ದು ಅಂದರೆ ಟ್ರೆಕ್ಕಿಂಗ್ ಹೋಗ್ತಾಯಿದ್ದೀನಿ ನಾನು ಇದರಲ್ಲಿ ನನ್ನ ಶೂಸ್ಗೆ ಡೆಟಾಲೆಲ್ಲ ಸ್ಪ್ರೇ ಮಾಡ್ಕೊಂಡಿದ್ದೀನಿ ಬಿಕಾಸ್ ಲೀಚಸ್ ಇರತ್ತೆ ಅಂಥೇಳಿ ಲಾಸ್ಟ್ ಟೈಮ್ ಲೀಚಸ್ ಕಚ್ಚಿರೋ ಹೊಡ್ತಾನೆ ಇಲ್ಲಿ ನೋಡಿ ಬ್ಯಾಂಡೇಜ್ ಬಿದ್ದಿದೆ ಅಂದರೆ ಅದೇನಾಗುತ್ತೆ ಅಂದರೆ ರೈಡಿಂಗ್ ಪ್ಯಾಂಟ್ ಹಾಕ್ಕೊಂಡಾಗ ಉಜ್ಜಿ 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 ಗಾಯ ಇದಾಗ್ಬಿಡ್ತಾ ಇತ್ತು ಸ್ವಲ್ಪ ಆಗ ಹಾಗಾಗಿ ಇವಾಗ ಸ್ವಲ್ಪ ಬ್ಯಾಂಡೇಜ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಒಂದು ವ್ಯೂ ಹೇಗಿದೆ ಕ್ರೇಜಿ ವ್ಯೂ ಮಾತ್ರ ಸ್ವಲ್ಪ ಬಿಸಿಲು ಹೊಡಿತಾ ಇದೆ ಸರಿ ಅಲ್ಲಿ ಇನ್ನು ಕಾಡಲ್ಲಿ ಹೋಗ್ತಾ ಅಷ್ಟೇನು ಬಿಸಿಲು ತಾಗಲ್ಲ ಅಂದ್ಕೊಳ್ತೀನಿ ಬಟ್ ಹೈಕ್ ಮಾಡಬೇಕಾದ್ರೆ ಸ್ವಲ್ಪ
ಉಸಿರು ಮೇಲೆ ಕೆಳಗೆ ಆಗೋದು ಮಾತ್ರ ನಿಜನೇ. ಹೋಗೋಣ ಬನ್ನಿ ನೋಡೋಣ ಬನ್ನಿ. ಅಲ್ಲಿ ಎಂಡ್ ಪಾಯಿಂಟಲ್ಲಿ ಏನಾಗಿದೆ ಅಂದರೆ ಮೇಲ್ಗಡೆ ಎಲ್ಲೋ ಒಂದು ಪಾಯಿಂಟಲ್ಲಿ ಬಿಡ್ತಾ ಇಲ್ಲ ಅಂತೆ, ಬಿಕಾಸ್ ಏನೋ ಲ್ಯಾಂಡ್ ಸ್ಲೈಡ್ ಆಗಿ ರೋಡೆಲ್ಲ ಹೋಗಿದೆ ಅಂತ ದಾರಿ. ಹಾಗಾಗಿ ನೋಡೋಣ ಅಲ್ಲಿ ಹೋಗಿ ಏನಾಗಿದೆ ಕತೆ, ಎಲ್ಲಿವರೆಗೂ ಆಗತ್ತೆ ನೋಡೋಣ. ಅಟ್ಲೀಸ್ಟ್ ಆ ಮೇಲ್ಗಡೆ ದೇವಸ್ಥಾನದವರೆಗೂ ಹೋದರೆ ಸಾಕು ಅಂದ್ಕೊಂಡಿದ್ದೀನಿ. ಬನ್ನಿ. ವಾವ್ ಸೋ ನೈಸ್. ನೋಡಿ ಈ ಕೋಟೆನ ಆಗಿನ ಕಾಲದಲ್ಲಿ, ಅಂದರೆ ಯೋಚನೆ ಮಾಡಿ ನೀವು, 9ನೇ ಶತಮಾನದಲ್ಲೇ ಅವ್ರಿಗೆ ಎಷ್ಟು ಚಂದ ಬೇಕು ಅನ್ನಂಗೆ ಕಟ್ಕೊಂಡಿದ್ದಾರೆ. ಇದೊಂದು ಪ್ಯಾಸೇಜ್ ಬಂದುಬಿಟ್ಟು ಆ ಕಡೆ ಈ ಕಡೆ ಕ್ಲೀನಾಗಿ ಕಾಂಪೌಂಡ್ ಮಾಡಿದ್ದಾರೆ, ಕಲ್ಲಿನಲ್ಲೇ ಒಂದ್ರ ಮೇಲೆ ಒಂದು ಕಲ್ಲು ಜೋಡಿಸಿ ಜೋಡಿಸಿ ಎಷ್ಟು ಕ್ಲೀನಾಗಿ ಮಾಡಿದ್ದಾರೆ ನೋಡಿ. ಈ ಕೋಟೆನ ಆ್ಯಕ್ಚುಲಿ 9ನೇ ಶತಮಾನದಲ್ಲಿ ಕಟ್ಟಿದ್ದನ್ನು. ಈ ಕೋಟೆ ಬಂದುಬಿಟ್ಟು 3 ಸುತ್ತಿನ ಕೋಟೆ ಇದು. ನೀವು ಕೇಳಿರ್ತೀರಾ ಚಿತ್ರದುರ್ಗದಲ್ಲಿ 7 ಸುತ್ತಿನ ಕೋಟೆ ಇದೆ ಅಂಥೇಳಿ, ಅದೇ ಥರನೇ ಅಲ್ಲಿ 7 ಮಹಾದ್ವಾರಗಳಿರುತ್ತೆ, ಇಲ್ಲಿ 3 ಮಹಾದ್ವಾರಗಳಿದೆ ಅಷ್ಟೇ, ಅಲ್ಲಿ ಬೇರೆ ಏನೂ ಡಿಫ್ರೆನ್ಸ್ ಇಲ್ಲ. ಎಲ್ಲ ಕಡೆ ಕೋಟೆ ಕಟ್ಟೋಬೇಕಾದ್ರೆ ಒಂದೇ ಯೋಚನೆಯಲ್ಲಿ ಕಟ್ಟಿರ್ತಾರೆ, ಸಡನ್ನಾಗಿ ಅಟ್ಯಾಕ್ ಮಾಡಿದಾಗ ಅದನ್ನ ಹೇಗೆ ಹೋಲ್ಡ್ ಮಾಡಬೇಕು ಅನ್ನೋದು, ಅಂದರೆ ಎನಿಮೀಸ್ನ ಹೇಗೆ ಸ್ಟಾಪ್ ಮಾಡಬೇಕು ಅನ್ನೋದು ಒಂದು ಥಾಟಲ್ಲಿ ಕಟ್ಟಿರ್ತಾರೆ. ಬನ್ನಿ ಅದು ತೋರಿಸ್ತೀನಿ ಹೇಗಿದೆ ಅನ್ನೋದು. ಈ ಒಂದು ಬುರ್ಜನ್ನು ನೋಡ್ಬೋದು, ಅಂದರೆ ಇದೊಂದು ಪ್ಲ್ಯಾಟ್ಫಾರ್ಮ್, ಮೇಲ್ಗಡೆಯಿಂದ ನಿಂತ್ಕೊಂಡು ಸೈನಿಕರು ನೋಡೋದಕ್ಕಿರೋಂಥ ಜಾಗ. ಅಮ್ಮ ದೇವ್ರೆ, ಕೋಟೆನ ಯಾಕೆ ಈ ಥರ ಕಟ್ತಾರೆ ಅನ್ನೋದಕ್ಕೆ ರೀಸನ್ನು ನೀವಿಲ್ಲಿ ನೋಡ್ಬೋದು. ಕೆಳಗಡೆಯಿಂದ ಯಾವುದೇ ಒಂದು ಯುದ್ಧದ ಸಂದರ್ಭದಲ್ಲಿ ಬೇರೆ ರಾಜ್ಯದ ಸೈನಿಕರು ಅಟ್ಯಾಕ್ ಮಾಡಿದಾಗ ಇಲ್ಲಿಂದ ನೋಡುವಂತಹ ಒಂದು ಜಾಗ ಇದು. ನೋಡಿ ಎಷ್ಟು ಕ್ಲೀನಾಗಿ ಕಾಣುತ್ತೆ ಇಲ್ಲಿಂದ ಅಲ್ವಾ. ಹಾಗೆ ಇಲ್ಲಿ ಕೆಲವೊಂದು ಸಣ್ಣ ರಂಧ್ರಗಳಿದ್ದಾವೆ, ಹೋಲ್ಗಳು. ಇದೇನಕ್ಕೆ ಅಂದರೆ ಕೋವಿ ಹಾಕಿ ಇಲ್ಲಿಂದ ಡಮಾರ್ ಅನ್ಸಕ್ಕೆ. ನೀವು ನೋಡ್ತಾ ಇರ್ಬೋದು ಈ ದೊಡ್ಡ ದೊಡ್ಡ ಕಿಂಡಿಗಳು, ಏನು ಪಿರಂಗಿಗೆ ಇರ್ಬೋದು ಇಲ್ಲ ಕೋವಿಗಳಿಗೆ ಯೂಸ್ ಮಾಡ್ತಿದ್ರೆ ಗೊತ್ತಿಲ್ಲ. ಆಲ್ಮೋಸ್ಟು ಇಷ್ಟು ದೊಡ್ಡ ಕಿಂಡಿಗಳಿದೆ ಅಂದರೆ ಮೇ ಬಿ ಕೋವಿಗಳಿಗೆ ಇಷ್ಟು ದೊಡ್ಡ ಕಿಂಡಿನ ಯೂಸ್ ಮಾಡಲ್ಲ, ಬಿಕಾಸ್ ಚಿಕ್ಕದಾದಂಥ ಒಂದು ಹೋಲ್ಗಳನ್ನ ಯೂಸ್ ಮಾಡ್ತಾರೆ. ಆ ಕಡೆಯಿಂದ ಯಾರಾದರೂ ಶೂಟ್ ಮಾಡಿದಾಗ ಇನ್ ಕೇಸ್ ಇವ್ರಿಗೆ ತಾಗದೇ ಇರಲಿ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಇದನ್ನ ಕಟ್ಟಿರ್ತಾರೆ. ನೋಡಿ ಆ ಡೋರ್ ಎಂಟ್ರಿ ಇಲ್ಲ ಅಂದರೆ ಇಲ್ಲಿಂದ ಹತ್ತೋದು ತುಂಬ ಕಷ್ಟ. ಆಗಿನ ಕಾಲದಲ್ಲಿ ಏನು ಮಾಡ್ತಿದ್ರು ಅಂದರೆ ಉಡಗಳನ್ನು ಬಳಸ್ತಿದ್ರು ಹತ್ತಲಿಕ್ಕೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಈ ಕೋಟೆ ಹೇಗೆ ಕಟ್ಟಿದ್ದಾರೆ ಅನ್ನೋದಕ್ಕೆ, ಇದು ಈ ವಾಲ್ ಬಂದುಬಿಟ್ಟು ಸ್ಟ್ರೈಟ್ ಇಲ್ಲ, ಇದು ಈ ಥರ ಕಮಾನ್ ರೀತಿಯಲ್ಲಿ ಬೆಂಡ್ ಆಗಿದೆ, ಇದು ಒಂದು ಪಾಯಿಂಟಲ್ಲಿ ಬೆಂಡಾಗಿ ನಿಂತಿದೆ. ಆ್ಯಂಡ್ ನೀವು ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ಇದು ಫಸ್ಟ್ ಎಂಟ್ರಿ, ಇದ್ರ ಪಕ್ಕದಲ್ಲೇ ಬಲಬದಿಯಲ್ಲೇ ಅಲ್ಲೊಂದು ಚಿಕ್ಕ ಜಾಗ ಕಾಣಿಸ್ತಾ ಇದೆಯಲ್ಲ ರಂಧ್ರ, ಅದರ ಒಳಗಡೆ ಆಂಜನೇಯನ ಮೂರ್ತಿ ಇದೆ. ಈ ಮೊದಲ ಎಂಟ್ರಿಗೆ ಏನು ಹೆಸರಿತ್ತು ಅನ್ನೋದು ನನಗೆ ಆ್ಯಕ್ಚುಲಿ ಸರಿಯಾಗಿ ಗೊತ್ತಿಲ್ಲ, ಇಲ್ಲಿ ಯಾವುದಾದ್ರು ಗೈಡ್ ಅಥವಾ ಯಾರು ಇದ್ದಿದ್ರೆ ಗೊತ್ತಾಗ್ತಿತ್ತೇನೋ ಮೇ ಬಿ. ಇದ್ರ ಬಗ್ಗೆ ನಾನು ಎಲ್ಲೂ ಕೂಡ ಓದಿದಂಗಿಲ್ಲ ಈ ದಾರಿಯ ಬಗ್ಗೆ, ಮೊದಲನೇ ದಾರಿ ಯಾವುದು, ಎರಡನೇದು ಯಾವುದು, ಮೂರನೇದು ಯಾವುದು ಅನ್ನೋದು ನನಗೂ ಸರಿ ಗೊತ್ತಿಲ್ಲ. ಆದರೆ ಇಲ್ಲಿರೋದು 3 ಸುತ್ತಿನ ಕೋಟೆ ಇದು. ಇಲ್ಲಿ ನೋಡ್ತಾ ಇರ್ಬೋದು ಅತಿಯಾದ ಮಳೆ, ಅಂದರೆ ಈ ಮಲೆನಾಡ್ ರೀಜನ್ನಲ್ಲಿ ಅತಿಯಾದ ಮಳೆ ಆಗುವ ಕಾರಣ ನೋಡಿ ಹೇಗೆಲ್ಲ ಉದುರು ಬಿದ್ದಿದೆ ಅಂತ ಹೇಳಿ ಕೋಟೆ ಗೋಡೆ.
ನೀವು ಹಾಗೆ ಇದನ್ನ ಅಬ್ಸರ್ವ್ ಮಾಡಬಹುದು ಈ ಕಲ್ಲುಗಳನ್ನು ಈ ಕಲ್ಲುಗಳು ಆಕ್ಚುಲಿ ಸ್ಕ್ವೇರ್ ಶೇಪ್ ಅಲ್ಲೂ ಇಲ್ಲ ರೆಕ್ಟಾಂಗುಲರ್ ಶೇಪ್ ಅಲ್ಲೂ ಇಲ್ಲ ಟ್ರೆಪೆಜಾಯ್ಡಲ್ ಶೇಪ್ ಅಂತಾರೆ ಗೊತ್ತಾ ಅನ್ನಿವನ್ ಶೇಪ್ ಬಂದ್ಬಿಟ್ಟು ಅಂದ್ರೆ ಇದು 1 ಮೀಟರ್ ಇದ್ದರೆ ಇದು 2 ಮೀಟರ್ ಇದು 3 ಮೀಟರ್ ಇದು 2 ಮೀಟರ್ ಹೀಗಿರುತ್ತೆ ಅನ್ನಿವನ್ ಶೇಪ್ ಅಲ್ಲಿ ಇರುತ್ತೆ ಜಸ್ಟ್ ಎಕ್ಸಾಂಪಲ್ ನಾನು ಕೊಟ್ಟಿದ್ದು ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ನೋಡಿ ಈ ತರ ಯಾಕೆ ಮಾಡ್ತಿದ್ರು ಅಂದ್ರೆ ಒಂದರ ಮೇಲೆ ಒಂದು ಜೋಡಿಸ್ತಾ ಹೋದಾಗ ಒಳಗಡೆ ಏನಾಗುತ್ತೆ ಮಣ್ಣು ಹಾಕಿದಾಗ ಇಂಟರ್ಲಾಕಿಂಗ್ ಆಗಬೇಕು ಒಳಗಡೆಯಿಂದನೂ ಕೂಡ ಆಕ್ಚುಲಿ ಇದು ಇಂಟರ್ಲಾಕಿಂಗ್ ಸಿಸ್ಟಮ್ ಅವಾಗೆಲ್ಲ ಯೂಸ್ ಮಾಡ್ತಾ ಇರೋದು ಇದೆಲ್ಲ ಕೋಟೆಗಳನ್ನು ಕಲ್ಲು ಕಟ್ತಾ ಇರೋದು ಇಂಟರ್ಲಾಕಿಂಗ್ ಸಿಸ್ಟಮ್ ಅಲ್ಲೇ ಕಟ್ತಿದ್ದಿದ್ದು ಆದರೂ ಕೂಡ ಒಳಗಡೆಯಿಂದ ಮಣ್ಣು ಜರಿಬಾರದು ಅನ್ನೋ ಒಂದು ಕಾರಣಕ್ಕೆ ಅದನ್ನ ಏನು ಮಾಡ್ತಿದ್ರು ಟ್ರೆಪೆಜಾಯ್ಡಲ್ ಶೇಪ್ ಅಲ್ಲಿ ಫ್ರಂಟ್ ಸೈಡ್ ನಮಗೆ ಫೇಸ್ ಬಂದ್ಬಿಟ್ಟು ದೊಡ್ಡದ ಕಾಣುತ್ತೆ ಹಿಂದ್ಗಡೆ ಬ್ಯಾಕ್ ಸ್ಪೇಸ್ ಬಂದ್ಬಿಟ್ಟು ಚಿಕ್ಕದ ಕಾಣುವಂಥದ್ದು ನಾನು ಆ್ಯಕ್ಚುಲಿ ಮೊದಲನೇ ದ್ವಾರ ಅಂತ ನಾನು ಅಲ್ಲೇನು ತೋರಿಸಿದೆ ಸ್ಟಾರ್ಟಿಂಗಲ್ಲಿ ಈ ಪಾಯಿಂಟಲ್ಲಿ ಅದು ಆ್ಯಕ್ಚುಲಿ ಮೊದಲನೇ ದ್ವಾರ ಅಲ್ಲ ಇದು ಬಂದ್ಬಿಟ್ಟು ಮೊದಲನೇ ದ್ವಾರ ನಾನು ಫಸ್ಟ್ ಟೈಮ್ ಬರ್ತಾ ಇರೋದ್ರ ಕಾರಣ ಏನು ಒಂದು ಬೇರೆಯವರ ಮಾಹಿತಿ ಇಲ್ಲದೆ ಇರೋ ಕಾರಣ ನನಗೂ ಕೂಡ ಕನ್ಫ್ಯೂಸ್ ಆಯಿತು ದಯವಿಟ್ಟು ಕ್ಷಮಿಸಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ಮೊದಲನೇ ದ್ವಾರ ಇಲ್ಲಿ ಈ ಡೋರ್ ಬಂದ್ಬಿಟ್ಟು ಈ ಡೋರ್ ಮೇನ್ ಡೋರ್ ಯಾವಾಗಲೂ ಓಪನ್ನೇ ಆಗೋದಿಲ್ಲ ಅದು ಬಂದ್ಬಿಟ್ಟು ಯುದ್ಧ ಸಮಯದಲ್ಲಿ ಹಾಗೆ ಒಂದು ಫಂಕ್ಷನ್ ಏನೋ ಇರೋವಂಥ ಜನ ಜಂಗುಳಿ ಜಾಸ್ತಿ ಇರೋ ಸಮಯದಲ್ಲಿ ಮಾತ್ರ ಇಂಥ ಡೋರ್ ಓಪನ್ ಮಾಡ್ತಿದ್ರು ಅನ್ನೋ ಒಂದು ಮಾತು ಈ ಡೋರ್ ಏನಿದೆ ಚಿಕ್ಕದು ಇಲ್ಲಿಂದ ಸೇಮ್ ಅಲ್ಲಿಗೆ ಎಂಟ್ರಿ ಆಗುತ್ತೆ ಆದರೆ ಆ ಡೋರ್ ಓಪನ್ ಮಾಡದೇ ಇರೋ ಕಾರಣ ಇಲ್ಲಿಗೆ ಹೀಗೆ ಬಂದು ಕನೆಕ್ಟ್ ಆಗುತ್ತೆ ಎನಿ ಟೈಮ್ ಈ ದೊಡ್ಡ ದೊಡ್ಡ ಡೋರ್ಗಳು ಅಂದರೆ ತೆಗೆದು ಮುಚ್ಚೋದು ತುಂಬ ಕಷ್ಟ ಯಾವುದೇ ಮೆಕ್ಯಾನಿಸಮ್ ಇಲ್ಲದೆ ಕೈಯಲ್ಲಿ ಎಳಿಬೇಕು ಕೈಯಲ್ಲೇ ತಳ್ಳಬೇಕು ಅನ್ನೋದು ಇರುವಂಥ ಒಂದು ಸನ್ನಿವೇಶ ಆವಾಗಿಂದು ಇಲ್ಲಿ ನಮ್ಗೆ ಎರಡು ಹೋಲ್ ಕಾಣ್ತಾ ಇದೆಯಲ್ಲ ಈ ಹೋಲ್ ಬಂದುಬಿಟ್ಟು ಡೋರ್ ಹೋಗಿ ಜಾಯಿನ್ ಆದಂಥ ಒಂದು ಜಾಗ ಅದು ಅಂದರೆ ಅದರದ್ದು ಪೋಲ್ ಬರತ್ತಲ್ಲ ಎಡ್ಜಲ್ಲಿ ಅದು ಇರುವಂಥ ಜಾಗ ಅದು ಹಾಗೆಯೇ ನೀವಿಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಚೇಂಬರ್ ಅಂದರೆ ಈ ರೂಮ್ ಏನು ಕಾಣುತ್ತೆ ಇಲ್ಲಿ ಸೈನಿಕರು ಅಂದರೆ ಈಗ ನಾವು ಎಲ್ಲ ಕಡೆ ನೋಡ್ತೀವಿ ಒಂದು ರಿಸೆಪ್ಷನ್ ಅಂತ ಇರುತ್ತೆ ಎಂಟ್ರಿ ಅಂತ ಇರುತ್ತೆ ಬರ್ಕೊಳ್ಳೋದು ಹಾಗೆ ಯಾರು ಬಂದರು ಏನು ಬಂದರು ಅಂತ ಡೀಟೇಲ್ಸ್ ಕಲೆಕ್ಟ್ ಮಾಡೋದಿರುತ್ತೆ ಅಂತಹ ಒಂದು ಸೈನಿಕರು ಇದ್ದು ನೋಡ್ಕೊಳ್ಳುವಂತಹ ಜಾಗ ಇದು ಹಾಗೆ ಇಲ್ಲಿ ಬಂದುಬಿಟ್ರೆ ಎರಡು ಸ್ಟೇಜ್ ಥರ ಕಾಣುತ್ತೆ ನಿಮಗೆ ಇದು ಕೂಡ ಸೈನಿಕರಿಗೆ ವಿಶ್ರಾಂತಿ ಪಡೆಯುವಂಥ ಅಂದರೆ ಸೈನಿಕ ಪಡೆ ಏನಿರುತ್ತೆ ಅಂದರೆ ಇಲ್ಲಿ ಈಗ ಎಂಟ್ರಿ ಅಂದ ತಕ್ಷಣ ಒಬ್ಬನೇ ಸೈನಿಕ ಇರ್ತಾನೆ ಅಂತ ಅಲ್ಲ ಒಂದು ಜನ ಇರ್ಬೋದು ಎರಡು ಜನ ಇರ್ಬೋದು ನಾಲ್ಕು ಜನ ಇರ್ಬೋದು ಹೀಗಿರ್ತಾರೆ ಅವರಿಗೊಂದು ವಿಶ್ರಾಂತಿ ಪಡೆಯುವಂಥ ಸ್ಥಳ ಕೂಡ ಆಗಿತ್ತು ಹೀಗಿದೆ ಇದು ಸ್ಥಳ ಹಾಗೆ ಈಗ ಮುಂದೆ ಹೋಗ್ತಾ ಇದ್ರೆ ನಾವು ಎರಡನೇ ದ್ವಾರ ಅಂದರೆ ಇದು ಮೊದಲ ಒಂದು ಸುತ್ತಿನ ಕೋಟೆ ಇದು ಎರಡನೇ ಸುತ್ತಿನ ಕೋಟೆ ಬಂದುಬಿಟ್ಟು ಇಲ್ಲಿದೆ ಬನ್ನಿ ಇದನ್ನು ಕೂಡ ನೋಡೋಣ ಹಾಗೆ ಈ ಜಾಗದ ಇತಿಹಾಸ ಏನಿದೆ ಅನ್ನೋದನ್ನ ನಾನು ಮೇಲ್ಗಡೆ ಹೋಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಆವಾಗ ನಿಮಗೆ ಒಂದು ಕ್ಲಿಯರ್ ವಿಜುವಲ್ ಸಿಗ್ಬೋದು ಅಂದ್ಕೊಳ್ತೀನಿ ವಿಜುವಲ್ ಸಿಕ್ಕಿಲ್ಲ ಅಂದರೂ ಒಂದು ರೇಂಜಿಗೆ ಅರ್ಥನಾರ ಆಗುತ್ತೆ ಅನ್ನೋ ಒಂದು ರೀತಿಯಲ್ಲಷ್ಟೇ ಈ ಕೋಟೆ ಬಗ್ಗೆ ಹೇಳಬೇಕು ಅಂದರೆ ನಾವು ಮೇಲ್ಗಡೆನೇ ಹೋಗೋಣ ಅದಕ್ಕಿಂತ ಮುಂಚೆ ಇಲ್ಲಿ ಏನು ಸುತ್ತಿನ ಕೋಟೆ ಇದೆ ಅದನ್ನು ನೋಡೋಣ ಬನ್ನಿ